ಐದು ದಿನ ರಾಜ್ಯದಲ್ಲಿ ಮಳೆಯ ಮುನ್ಸೂಚನೆಯನ್ನ ನೀಡ್ತಾ ಇದೆ ಹವಾಮಾನ ಇಲಾಖೆ. ಸೊ ಇಂದಿನಿಂದ ಐದು ದಿನ ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇದೆ. ಇವತ್ತು ಕರಾವಳಿ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಇದೆ, ಉತ್ತರ ಒಳನಾಡು ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಬೆಂಗಳೂರಲ್ಲಿ ಮುಂದಿನ ಮೂರು ದಿನ ಸಾಧಾರಣ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಜೂನ್ 1ನೇ ತಾರೀಕಿನಿಂದನೇ ಭಾರಿ ಮಳೆ ಆಗುತ್ತೆ ಅಂತ ಎಲ್ಲ ಸೂಚನೆಯನ್ನ ಕೊಟ್ಟಿದ್ರು. ಅದಾದ ನಂತರ ಈಗ ಆಲ್ಮೋಸ್ಟ್ 1 ಜುಲೈ ಆಗಿತ್ತು, ಬಂತು, ಈಗೂ ಒಂದಿಷ್ಟು ಮಳೆ ಆಗುತ್ತೆ ಅಂತಿದ್ದಾರೆ. ಬಟ್ ಎಂದಿನಂತೆ ಬೆಂಗಳೂರಿನಲ್ಲಿ ಆ ಮಳೆ ಕಾಣ್ತಾ ಇಲ್ಲಪ್ಪ. ಮುಂಚೆ ನೋಡೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಮಳೆ ಕಾಣಿಸ್ತಾನೆ ಇಲ್ಲ. ಮುಂಚೆ ಆಗಿದ್ರೆ ಮಳೆಗಾಲದಲ್ಲಿ ಬೆಂಗಳೂರು ನೋಡೋದೇ ಚಂದ ಅಂತ ಹೇಳ್ತಾ ಇದ್ರು, ಪುರುಸತೆ ಕೊಡ್ತಾ ಇರಲಿಲ್ಲ, ಆ ರೀತಿಯಲ್ಲಿ ಮಳೆ ಸುರಿತಾ ಇದ್ದಿದ್ದು. ಬಟ್ ಈಗ ಹಲವು ಭಾಗಗಳಲ್ಲಿ ಮಾತ್ರ ಆಗ್ತಾ ಇದೆ, ಕೆಲವು ಭಾಗಗಳಲ್ಲಿ ಮಳೆನೇ ಆಗ್ತಾ ಇಲ್ಲ. ಬಟ್ ನೋಡೋಣ, ಈಗ ರಾಜ್ಯಾದ್ಯಂತ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಆಗಲಿ, ಒಳ್ಳೆಯದೇ, ಮಳೆ ಆಗಬೇಕು. ಕೊಡಗಿನ ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ವರ್ಷಧಾರೆ, ಗಾಳಿ ಮಳೆಗೆ ನೆಲಕ್ಕುರುಳಿದೆ ಮರಗಳು. ಕಾವೇರಿ ನದಿಯಲ್ಲಿ ಈಗ ನೀರಿನ ಮಟ್ಟ ಹೆಚ್ಚಿದೆ. ಹಲವು ದಿನಗಳ ಬಳಿಕ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಹಲವು ಕಡೆಗಳಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ ಹೇಳಿ, ಕಾವೇರಿ ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗಿದೆ ಅಂತ ಹೇಳಿ. ಸೊ ಕೊಡಗಿನಲ್ಲಿ ಮಳೆ ಆದರೆ ಕಾವೇರಿಗೆ ಅತಿ ಹೆಚ್ಚಾಗುತ್ತೆ, ಡ್ಯಾಮ್ಗಳು ಕೂಡ ಇಲ್ಲಿ ತುಂಬುತ್ತೆ ಆ ಭಾಗದಲ್ಲಿ ಮಳೆ ಆದರೆ. ಹಲವು ದಿನಗಳ ಬಳಿಕ ಈಗ ಉತ್ತಮ ಮಳೆ ಆಗ್ತಿದೆ ಅಂತಿದ್ದಾರೆ. ಇಷ್ಟು ದಿನ ಮಳೆನೇ ಬರ್ತಿರಲಿಲ್ಲ, ಎಲ್ಲಿ ಮಳೆ ಆಗ್ತಾ ಇದೆ, ಕೆಲವು ಕಡೆಗಳು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈಗ ಉತ್ತಮವಾಗಿ ಶುರುವಾಗಿದೆ ಅಂತಿದ್ದಾರೆ. ಭಾಗಮಂಡಲದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ನಿನ್ನೆ ತಲಕಾವೇರಿ ರಸ್ತೆಯಲ್ಲಿ ಒಂದು ಮರ ಬಿದ್ದಿತ್ತು. ಸೊ ಮಳೆ ಚೆನ್ನಾಗಾಗಲಿ, ಎಲ್ಲ ಕಡೆಯೂ ಕೂಡ ಬೆಳೆನೂ ಕೂಡ ಚೆನ್ನಾಗಿ ಬರಲಿ, ರೈತರಿಗೆ ಒಂದಿಷ್ಟು ಅನುಕೂಲ ಆಗಲಿ, ಅಷ್ಟೇ ನಮ್ಮ ಆಶಯ. ಇನ್ನೇನೂ ಕೂಡ ಇಲ್ಲ, ಎಲ್ಲ ಡ್ಯಾಮ್ಗಳು ತುಂಬಿಕೊಳ್ಳಿ, ನೀರಿಗೆ ಯಾವುದೇ ಅಭಾವ ಆಗದೇ ಇರಲಿ.